ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಫ್ರೆಂಡ್ಸ್. ಇವತ್ತು ಬುಧವಾರ, ಡೇಟ್ ಬಂದುಬಿಟ್ಟು 5, ವಿಜಯದಶಮಿ. ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಫ್ರೆಂಡ್ಸ್. ಇವತ್ತು ಆಯುಧ ಪೂಜೆ ಹಾಗೂ ಸಾಯಂಕಾಲ ಬನ್ನಿ ಮುರಿಯುವ ಕಾರ್ಯಕ್ರಮ, ಬನ್ನಿ ಕೊಡುವ ಹಬ್ಬ ಇವತ್ತು. ಸಮಸ್ತ ನಾಡಿನ ಜನತೆಗೆ ಬಂಗಾರ ತಗೊಂಡು ಬಂಗಾರದ ಹಂಗಿರೋಣ ಅಂತ ಈ ವಿಡಿಯೋ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ವಿಜಯದಶಮಿ ಹಬ್ಬ ಅನ್ನೋದು ಒಂದು ವಿಶೇಷವಾದ ಹಬ್ಬ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾತು ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದೊಂದು ವಿಶೇಷವಾದ ಹಬ್ಬ. ಇವತ್ತು ನೀವು ಇಷ್ಟು ದಿನ ಯಾರ ಜೊತೆ ಮಾತಾಡಿದ್ರೋ ಬಿಟ್ಟಿದ್ರೋ, ಅವ್ರ ಮುಖ ನೀವು ನೋಡಿರಂಗಿಲ್ಲ, ನೀವು ನಿಮ್ಮ ಮುಖ ಅವ್ರು ನೋಡಿರಂಗಿಲ್ಲ, ವರ್ಷಾನುಗಟ್ಟಲೆ ಮಾತು ಬಿಟ್ಟಿರ್ತೀರಿ. ಸೊ ಇವತ್ತು ಅದೆಲ್ಲ ಮನಸ್ಸಿನಾಗಿನ ತೆಗೆದು ಇವತ್ತು ಬಂಗಾರ ಕೊಡ್ರಿ ಫ್ರೆಂಡ್ಸ್. ಪೂಜೆ ಆಗಿದೆ, ಪೂಜೆ ಮಾಡಿ ಹಾಗೆ ಬಿಡಬಾರ್ದು ಅಂತ ಹೇಳಿ ಕರ್ಜಿಕಾಯಿ ತರಗ ಇಟ್ಟೇನ್ರಿ. ಇವತ್ತು ಪೂಜೆ ಮಾಡಿ ನೈವೇದ್ಯಕ್ಕೆ ಏನು ಮಾಡಿ, ಶಾವಿಗೆ ಪಾಯಸ ಏನ ಮಾಡ್ಬೇಕ್ರಿ, ಹುರಿದಿಟ್ಕೊಂದೇನಿ. ಇಲ್ಲಿ ಅನ್ನ ಆಗೈತಿ, ಅಂದಾಗ ಬೆಳೆ ಹಾಕೇನ್ರಿ. ಇವತ್ತು ಕಂಡೆ ಪೂಜೆಗೆ ಇವತ್ತು ಹುಗ್ಗಿ ಮತ್ತು ಹೋಳಿಗೆ ಮಾಡ್ತಾರತ್ರಿ. ಸೊ ನನಗೆ ಮಕ್ಕಳು ಟೈಮ್ ಒಳಗೆ ಆಗಂಗಿಲ್ಲರಿ ಹೋಳಿಗೆದು. ಅಲ್ಲಿ ದೀಪ ಎಲ್ಲ ನಮ್ಮ ತಾಳ್ದಾಗ ನಮ್ಮ ಅತ್ತೆ ಅವ್ರು ಹಾಕ್ಯಾರು, ಅವರು ಹೋಳಿಗೆ ಹುಗ್ಗಿ ಎಲ್ಲ ಮಾಡ್ತಾರೆ ರೀ. ನಾ ಇಲ್ಲಿ ಮನ್ಯಾಗ ಪಾಯಸ ಮಾಡೀನಿ ಮತ್ತು ಅಂದಾಗ ಬೆಳೆ ಹಾಕೇನಿ ರೀ. ದೇವ್ರೇನು ಹುಗ್ಗಿನ ಬೇಕು ಮತ್ತು ಹೋಳಿಗೆನ ಬೇಕು ಏನು ಕೇಳಂಗಿಲ್ಲ. ನಾವು ಒಳ್ಳೆಯ ಭಕ್ತಿ ಭಾವದಿಂದ ನಾವು ಯಾವ ನೈವೇದ್ಯ ಮಾಡಿದ್ರು ದೇವ್ರು ಸ್ವೀಕರಿಸ್ತಾನೆ. ಹಂಗೆ ಇವತ್ತು ನಮ್ಮ ಬ್ರದರ್ ಬೇರೆ ಕರ್ಜಿಕಾಯಿ ತೊಗೊಂಬರೋರ್ದಾರು, ಅವ್ರಿಗೆ ಚಪಾತಿ, ಅವ್ರಿಗೆ ಕೂಡ ಶಾವಿಗೆ ಪಾಯಸ ಮತ್ತು ಇಲ್ಲಿ ಸಾಂಬಾರು ಮಾಡೇನ್ರಿ, ಮತ್ತು ಇಲ್ಲಿ ಬದನೆಕಾಯಿ ಪಲ್ಯ ಮಾಡೇನ್ರಿ. ಆಮೇಲೆ ಶೇಂಗಾ ಚಟ್ನಿ ಅದ ರೀ, ಮೊಸರು ಅದ ರೀ, ಹಾಲು ಅದ ರೀ, ತುಪ್ಪ ಅದ ರೀ. ಸೊ ಇಷ್ಟು ಇವತ್ತಿನ ಅಡುಗೆ ರೀ. ದೇವ್ರನ್ನ ಒಳ್ಳೆಯ ಭಕ್ತಿಯಿಂದ ಕೈ ಮುಗಿದ್ರೂ ದೇವರು ಸ್ವೀಕರಿಸ್ತಾನೆ. ಸೊ ಇದು ಹೋಳಿಗೆ ಹುಗ್ಗಿ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದು. ಇದು ಕರೆ ಕರೆ ದೇವರು ಹೋಳಿಗೆ ಹುಗ್ಗಿ ಎಲ್ಲ ನೈವೇದ್ಯ ಇಷ್ಟಟ್ಟು ದೇವ್ರ ಮುಂದೆ ಏನು ಇಡ್ತು ನೋಡೋದನ್ನೆಲ್ಲ ತಿಂದಿದ್ದ ಅಂದ್ರೆ ದೇವ್ರ ಯಾರು ಹೋಳಿಗೆ ಹುಗ್ಗಿ ಇದನ್ನೆಲ್ಲ ಮಾಡ್ಕೊಂಡು ನೈವೇದ್ಯನ ಹಿಡ್ತಿದ್ರು ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಇವತ್ತು ಶಾವಿಗೆ ಪಾಯಸ, ಅನ್ನ ಸಾರು, ಅನ್ನ ಅಂದಾಗ ಬೆಳೆ ಹಿಕ್ಕಿ ಮಾಡೀನಿ ರೀ ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ರಿಗೂ ವಿಜಯದಶಮಿ ಹಾಗೂ ಆಯುಧ ಪೂಜೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಹಬ್ಬ, ವಿಶೇಷವಾದ ಹಬ್ಬ. ಎಲ್ಲರೂ ದೂರ ದೂರ ಆದವರು ಕೂಡ ಇದೊಂದು ಈ ಹಬ್ಬದಲ್ಲಿ ಒಂದಾಗುವಂಥ ಹಬ್ಬ ಇದು. ನೀವು ಯಾರ ಜೋಡಿ ಮಾತಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಯಾರ ಜೋಡಿ ಜಗಾಡಿ ಮಾತು ಬಿಟ್ಟಿದ್ರು ಕೂಡ ವರ್ಷಾನುಗಟ್ಟಲೆ ಮಾತು ಬಿಟ್ಟಿರ್ತೀರಿ. ಅಲ್ಲೇ ಮುಂದೆ ಮುಂದೆ ಹಾದಾಡಿದ್ರು ಕೂಡ ಮಾರಿ ತಿರುಬೇಡಿ ಹೋಗ್ತಾ ಇತ್ತು. ಸೊ ಇದೊಂದು ಹಬ್ಬ, ಬಂಗಾರ ಕೊಟ್ಟು ಬಂಗಾರದಂಗಿರನು ಅಂತ ಹೇಳಿ ಅವ್ರು ಮಾತಾಡದೇ ಇದ್ರೂ ಕೂಡ ನೀವು ಹೋಗಿ ಬಂಗಾರ ಕೊಡ್ರಿ ಮತ್ತು ಒಂದಾಗಿ ಮಾತಾಡ್ರಿ. ಇಲ್ಲಿ ಫ್ರೆಂಡ್ಸ್ ಒಬ್ರೊಬ್ರ ಜೊತೆ ಮಾತು ಬಿಟ್ಟು ಏನೂ ಸಾಧನೆ ಮಾಡಬೇಕಾಗಿಲ್ಲ ಈ ಜೀವನದಲ್ಲಿ. ಸೊ ಇವತ್ತು ಬಂದ್ರಿ, ಇವತ್ತು ಹೋಗೋದೈತ್ರಿ. ಅಟ್ ಭಾಳ ಮತ್ತೊಬ್ಬರ ಜೊತೆಗೆ ದ್ವೇಷ ಮತ್ತು ಈ ಥರ ಮಾತು ಬಿಡೋದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಒಳ್ಳೆ ಬಾಂಧವ್ಯ ಇರ್ತೈತ್ರಿ. ಯಾವುದೋ ಒಂದು ಕಾರಣಕ್ಕಾಗಿ ಮಾತು ಬಿಟ್ಟಿರ್ತೀರಿ, ಮನಸ್ತಾಪ ಇರ್ತಾವೆ, ಅದಿನ್ನಷ್ಟು ನಿಮ್ಮ ಮನಸ್ಸಿಗೆ ಬೇಜಾರು ಹಾಕ್ಕೊಡ್ತೈತಿ ಕರೆ ರೀ, ಖುಷಿ ಕೊಡಂಗಿಲ್ಲ. ಸೊ ಅದಕ್ಕಾಗಿ ಎಲ್ಲ ಮರೆತು ಇವತ್ತು ಬಂಗಾರ ಕೊಟ್ಟ ಪ್ರೀತಿಯಿಂದ ಮಾತಾಡ್ರಿ. ಹಂಗೆ ನಿಮ್ಮ ಸ್ನೇಹ ಯಾವತ್ತು ಚಿರವಾಗಿರಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ರೀ. ಮತ್ತು ನೀವು ಅವ್ರು ಮಾತಾಡದೇ ಇದ್ರೂ ಕೂಡ ನೀವು ಬಂಗಾರ ಕೊಟ್ಟ ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸ್ರಿ ಅಂತ ಹೇಳಿ ಕಿಶಿಂದ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಕೇಳ್ಕೊತೀನಿ ಫ್ರೆಂಡ್ಸ್. ಜೀವನದಾಗ ಯಾರು ಬಡವರು ಅಲ್ಲ, ಯಾರು ಶ್ರೀಮಂತರು ಅಲ್ಲ. ಸೊ ಇವತ್ತು ಎಲ್ರಿಗೂ ನಾವು ಬಂಗಾರ ಕೊಡೋದಿತ್ರಿ, ಒಂದು ಎಲೆಯೂ ಕೂಡ ನಾವು ಇವತ್ತು ಬಂಗಾರ ಕಾಣ್ತೀವಿ ಇವತ್ತು. ಸೊ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಹಿತ್ತಲಲ್ಲಿ ಕೂಡ ಒಂದು ಸಣ್ಣ ಗಿಡ ಇತ್ತು ಅಂತಂದರೆ ಇವತ್ತು ನೀವು ಎಲ್ಲರೂ ಶ್ರೀಮಂತರ. ಇವತ್ತು ನಾವು ಒಂದು ಎಲೆಯನ್ನು ಕೊಟ್ಟ ನಮ್ಮ ಶ್ರೀಮಂತಿಕೆಯನ್ನು ತೋರಿಸೋದೈತ್ರಿ. ಎಲ್ಲರೂ ಚೆನ್ನಾಗಿ ರೆಡಿ ಆಗ್ರಿ ಸಂಜೆಗೆ, ಎಲ್ಲರೂ ಒಬ್ರಿಗೊಬ್ರು ಬಂಗಾರ ಕೊಟ್ಟು ದೇವರಿಗೆ ಹೋಗಿ ಬಂಗಾರ ಕೊಡ್ರಿ ಫ್ರೆಂಡ್ಸ್. ಇವಾಗ ನಮ್ಮ ಬ್ರದರ್ ಬಂದರು, ನಮ್ಮ ತಮ್ಮ ಬಂದ, ಇವಾಗ ನನಗೆ ಕರ್ಜಿಕಾಯಿ ಬಂದು ನೋಡ್ರಿ. ಇವಾಗ ಪಿಶ್ವೆ ಬಿಚ್ಚಿನಿ ಡಬ್ಬಿ ಓಪನ್ ಮಾಡೀನಿ ರೀ. ಈಗ ಇವ ಒಂದು ಯಾವ್ಯಾವ ಕೊಟ್ಟಾರಪ್ಪ ನೋಡೋಣ ಬರ್ರಿ. ಇವು ಸಕ್ಕರೆ ಹೂವು ಮತ್ತು ಹಿಟ್ಟಿನವ್ರಿ. ಆಮೇಲೆ ಇವು ತರಗ
ಕೆಳಗೆ ಹಿಟ್ಟಿನ ಹಿಟ್ಟನ್ನು ಸ್ವಲ್ಪ ಹಾಕತ್ತೇನೆ ರೀ ಹಿಟ್ಟನ್ನು ನಾವು ತಿನ್ನಂಗಿಲ್ಲ ಆಮೇಲೆ ಶೇಂಗಾದು ಸಕ್ಕರೆವು ಒಂದು ಸ್ವಲ್ಪ ಹಾಕತ್ತೇನೆ ಆಮೇಲೆ ಇವು ತಾಲಿಪಟ್ಟಿ ರೀ ಇವು ಪಾರ್ನಿ ತಾಲಿಪಟ್ಟಿ फ्रेंड्स तवर मन कर्जिके बंद नोड़ी आक्चुली इव हिटी अंत कानसत रही इव सक्रेव इव शेंगाद इव भाळ कट्यार रि इष्टेल हम कपस्तवे इव तालीपट्री इव तरग फ्रेंड्स ऊट टाइम आगे ऊटक हाकोड़े ಹಚ್ಚಿದ್ನಲ್ಲ ಇವಾಗ ಹೂ ಬಿಟ್ಟಿದೆ ನೋಡಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾ ಉಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಫ್ರೆಂಡ್ಸ್ ಇವಾಗ ತೋಟಕ್ಕೆ ಬಂದಿದ್ವಿ ತೋಟಕ್ಕೆ ಬಂದ ಇಲ್ಲೇ ನಮ್ಮ ತಮ್ಮನೂ ಎಲ್ಲರಿಗೂ ಬಂಗಾರ ಕೊಟ್ಟ ನಾವು ಇಲ್ಲೇ ಅತ್ತೆ ಮಾವಗ ಮತ್ತು ನಮ್ಮ ಪ್ರಭಾವತಿ ಅಜ್ಜಿಗೆ ಎಲ್ಲರಿಗೂ ಬಂಗಾರ ಕೊಟ್ಟಕಿಸಿಂದ ಇವಾಗ ಊರಾಗ ಹೊಂಟಿವಿ ಮತ್ತು ಊರಾಗ ಎಲ್ಲರಿಗೂ ಬಂಗಾರ ಕೊಡೋದೈತಿ ಬಸ್ತಿ ಹೋಗೋದೈತಿ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ಬಂಗಾರ ಕೊಡ್ನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ
ನಿಮ್ಮ ಮನೆ ಮಗಳು ಸುಧಾನ ಅಜ್ಜನವರು ಮಾಡುವ ನಮಸ್ಕಾರಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಬೈ ಬಾಯ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಬೈ ಬಾಯ್.